ನವೆಂಬರ್ ತಿಂಗಳ ವೃಷಭ ರಾಶಿಯ ರಾಶಿ ಭವಿಷ್ಯವನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ವಿಶೇಷವಾದ ಸೂಚನೆ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದ ನೋವುಗಳಿರಲಿ, ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿರಲಿ, ಆ ಎಲ್ಲ ಸಮಸ್ಯೆಗಳಿಗೆ ಗುರುಜಿಯವರನ್ನ ಉಚಿತವಾಗಿ ಪ್ರತಿ ಶುಕ್ರವಾರ ಶನಿವಾರ ಭೇಟಿಯಾಗಿ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ನಿಮ್ಮ ಜನ್ಮ ಜಾತಕ ಇರಲಿ ಅಥವಾ ಇಲ್ಲದೆ ಇರಲಿ, ಕೆಲವರೆಲ್ಲ ಬರೆಸ್ಕೊಂಡಿರೋದಿಲ್ಲ, ಆದ್ರೆ ಅಡ್ಡಿ ಇಲ್ಲ. ಸೊ ಬನ್ನಿ, ಗುರುಜಿಯವರನ್ನ ಉಚಿತವಾಗಿ ಭೇಟಿಯಾಗಿ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ವೃಷಭ ರಾಶಿಯ ಫಲಾಫಲವನ್ನ ತಿಳ್ಕೊಳ್ಳೋಣ. ನಮಸ್ತೆ ಗುರುಜಿ. ನಮಸ್ಕಾರ, ಶ್ರೀ ಗುರುಭ್ಯೋ ನಮಃ. ವೃಷಭ ರಾಶಿಯ ನವೆಂಬರ್ ತಿಂಗಳ ರಾಶಿ ಭವಿಷ್ಯನ ತಿಳ್ಕೊಳ್ಳೋಣ. ಇದಕ್ಕಿಂತ ಮುಂಚೆ ಕೆಲವೊಂದು ಗ್ರಹಗಳ ಸ್ಥಾನ ಪರಿವರ್ತನೆ ಇದೆ. ಯಾವ ಗ್ರಹದ ಅಂದರೆ ರವಿಯ ಸ್ಥಾನ ಪರಿವರ್ತನೆ ಆಗುತ್ತೆ 16ನೇ ತಾರೀಕಿನ ನಂತರ. ಮತ್ತು ಶುಕ್ರನ ವಕ್ರತ್ವದ ನಡಿಗೆ ಇದೆ 16ನೇ ತಾರೀಕಿನವರೆಗೂ. ಅದಾದ ನಂತರ ವಕ್ರತ್ವದ ನಡಿಗೆ ತ್ಯಾಗ ಮಾಡ್ತಾನೆ. ಜೊತೆಗೆ ಬುಧನು ಕೂಡ 16ನೇ ತಾರೀಕಿನ ನಂತರ ವಕ್ರತ್ವದ ನಡಿಗೆ ಶುರು ಆಗುತ್ತೆ. ಸೊ ಇದರಿಂದಾಗಿ ವೃಷಭ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳನ್ನು ನಾವು ಇಲ್ಲಿ ನಿರೀಕ್ಷಣೆ ಮಾಡ್ಬೋದು ಅಂತ ನೋಡೋಣ. ಈಗ ರವಿಯ ಸ್ಥಾನದಿಂದ ನೋಡಿದ್ರೆ, ರವಿಯ ಸ್ಥಾನ ವೃಷಭ ರಾಶಿಯವರಿಗೆ ಷಷ್ಠದಲ್ಲಿದೆ. ಷಷ್ಠದಲ್ಲಿದ್ದಾಗ ರವಿಯ ಫಲಾಫಲಗಳು ಗೋಚಾರದಲ್ಲಿ ಅದ್ಭುತವಾಗಿರುತ್ತೆ. ಸ್ವಲ್ಪ ಆರೋಗ್ಯ, ಮನೋಬಲ ಚೆನ್ನಾಗಿರುತ್ತೆ. ಇವರಿಗೆ ಗೌರವ, ಮಾನ, ಮನ್ನಣೆ, ಎಲ್ಲ ರೀತಿಯ ಅನುಕೂಲಗಳೆಲ್ಲ ರವಿಯ ಷಷ್ಠದಲ್ಲಿರೋದ್ರಿಂದ ಒದಗುತ್ತೆ. ಎಲ್ಲಿವರೆಗೂ ಅಂದರೆ 16ನೇ ತಾರೀಕಿನವರೆಗೂ. ಅದಾದ ನಂತರ ಷಷ್ಠದಿಂದ 6ನೇ ಮನೆಯಿಂದ ಸಪ್ತಮಕ್ಕೆ ಸ್ಥಾನ ಪರಿವರ್ತನೆ. ಯಾವಾಗ ಸಪ್ತಮಕ್ಕೆ ರವಿಯ ಸ್ಥಾನ ಪರಿವರ್ತನೆ ಆಯಿತು ಅಂದಾಗ, ಅಲ್ಲಿ ಸಪ್ತಮದಲ್ಲಿ ರವಿಯ ಫಲಾಫಲಗಳು ಒಳ್ಳೆಯ ಫಲವನ್ನು ನಾವು ನಿರೀಕ್ಷಣೆ ಮಾಡೋಕ್ಕಾಗಲ್ಲ. ಏನಾಗುತ್ತೆ ಅದರಿಂದ, ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ, ವಿನಾಕಾರಣಗಳು ತಿರುಗಾಟಗಳು ಜಾಸ್ತಿ ಆಗುತ್ತೆ. ಯಾವುದೋ ಕೆಲಸಕ್ಕೆ ಹೋಗೋದು, ಅಲ್ಲಿ ಕೆಲಸ ಆಗದೇ ಇರೋದು, ಮತ್ತು ನೀವು ಮಾಡುವ ಕೆಲಸಗಳಿಗೆ ಫಲ ಪೂರ್ಣವಾಗಿ ಫಲವನ್ನು ಸಿಗೋದಿಲ್ಲ. ಮತ್ತು ಕೆಲವೊಂದು ಸರಿ ಮಾನಹಾನಿಗಳಾಗುವ ಸಾಧ್ಯತೆಗಳು, ಇದರಿಂದಾಗಿ ಸುಮಾರಷ್ಟು ನಿಮ್ಮ ಆತ್ಮಸಾಕ್ಷಿಗೆ, ಮನಸ್ಸಾಕ್ಷಿಗೆ ಖಿನ್ನತೆ ಬರೋದು, ಇದೆಲ್ಲ ನೀವು ರವಿಯ ಸಪ್ತಮದಲ್ಲಿರೋದ್ರಿಂದ ಈ ಥರ ಫಲಾಫಲಗಳನ್ನು ನಾವು ನಿರೀಕ್ಷಣೆ ಮಾಡ್ಬೋದು. ಮತ್ತು ಕುಟುಂಬದಲ್ಲಿ ವ್ಯಾಜ್ಯಗಳು ಕೂಡ ಆಗುತ್ತೆ ಇದರಿಂದಾಗಿ. ಸೊ ಹಾಗಾಗಿ ರವಿಯ ಸ್ಥಿತಿ ಅಲ್ಲೇ 30ನೇ ತಾರೀಕಿನವರೆಗೂ ಇರೋದರಿಂದ 16ನೇ ತಾರೀಕಿನಿಂದ 30ನೇ ತಾರೀಕಿವರೆಗೂ ಈ ಥರದ ಪ್ರಭಾವವನ್ನು ನೀವು ನೋಡ್ಬೋದು ವೃಷಭ ರಾಶಿಯವರಿಗೆ. ಜೊತೆಗೆ ಇವಾಗ ಶುಕ್ರ ಷಷ್ಠದಲ್ಲಿದ್ದಾನೆ. ಶುಕ್ರ ಷಷ್ಠದಲ್ಲಿ ಇರೋದರಿಂದ ಏನು ಫಲ ಅಂದರೆ, ಶುಕ್ರ ಷಷ್ಠದಲ್ಲಿ ಗೋಚಾರದಲ್ಲಿ ಅಷ್ಟೊಂದು ಶುಭವಾದ ಫಲವನ್ನು ನಿರೀಕ್ಷಣೆ ಮಾಡೋಕ್ಕಾಗಲ್ಲ. ಸ್ತ್ರೀಯರಿಂದ ಸ್ವಲ್ಪ ಸಮಸ್ಯೆಗಳಾಗುತ್ತೆ ವೃಷಭ ರಾಶಿಯವರಿಗೆ. ಮತ್ತು ನಿಮಗೆ ನಿಮ್ಮ ಮಾನಹಾನಿಯಾಗೂ ಮತ್ತು ಚಾರಿತ್ರ್ಯ ವಧೆಯನ್ನು ಮಾಡುವ ಸಾಧ್ಯತೆಗಳಿರುತ್ತೆ. ಸ್ತ್ರೀಯರಿಂದ ತುಂಬ ಎಚ್ಚರಿಕೆಯಿಂದ ಇರಬೇಕು. ಮತ್ತು ವಿನಾಕಾರಣ ಕಲಹಗಳಾಗೋದು, ಮತ್ತು ವಾಹನಗಳಿಂದ ದುರಂತಗಳಾಗುವುದು, ಮತ್ತು ಯಾರಾದರೂ ಸ್ತ್ರೀಯರ ಹತ್ರ ನೀವು ಸಾಲಗೆಲ್ಲ ತೊಗೊಂಡಿದ್ರೆ ಅವ್ರು ನಿಮ್ಮ ಮನೆ ಎದುರು ಬಂದಿಂದ ಗ್ಯಾರಂಟಿ. ಸೊ ಹಾಗಾಗಿ ಸ್ತ್ರೀಯರಿಂದ ಎಚ್ಚರಿಕೆಯಾಗಿರೋದು ತುಂಬ ಇಲ್ಲಿ ಅವಶ್ಯಕ ಆಗುತ್ತೆ ವೃಷಭ ರಾಶಿಯವರಿಗೆ. ಸೊ ಹಾಗಾಗಿ ಷಷ್ಠದಲ್ಲಿನ ಶುಕ್ರ ಎಲ್ಲಿವರೆಗೆ ಅಂದರೆ, ಅವನು 16ನೇ ತಾರೀಕಿನವರೆಗೂ ವಕ್ರ ನಡಿಗೆ ಇರುತ್ತೆ. ಹಾಗಾಗಿ ಸ್ವಲ್ಪ ವಿಪರೀತವಾಗಿ ಫಲಗಳನ್ನು ನಾವು ಅಲ್ಲಿ ನಿರೀಕ್ಷಣೆ ಮಾಡೋದು. ಅದಾದ ನಂತರ ಅವನ ನೇರ ನಡಿಗೆ ಇರೋದರಿಂದ ಸ್ವಲ್ಪ ಸಮಸ್ಯೆಗಳಲ್ಲಿ ಇಳಿಮುಖ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಶುಕ್ರನಿಗೆ ಪರಿಹಾರ ಮಾಡ್ಕೊಳ್ಳೋದು ತುಂಬ ಸೂಕ್ತ ಅಂತ ಇಲ್ಲಿ ಹೇಳ್ತೀನಿ. ಸೊ ಅದಾದ ಮೇಲೆ ಸಪ್ತಮದಲ್ಲಿ ಬುಧ. ಸಪ್ತಮದಲ್ಲಿ ಬುಧ ಏನಾಗುತ್ತೆ ಅಂದರೆ, ಗೋಚಾರದಲ್ಲಿ ವೃಷಭ ರಾಶಿಯವರಿಗೆ ಅಷ್ಟೊಂದು ಒಳ್ಳೆಯ ಫಲವನ್ನು ಕೊಡೋದಿಲ್ಲ ಬುಧನು ಕೂಡ. ಏನಾಗುತ್ತೆ ಅಂದರೆ, ಇವರಿಗೆ ಪತಿ ಪತ್ನಿಯರಲ್ಲಿ ಸ್ವಲ್ಪ ಕಲಹಗಳಾಗೋದು, ಮತ್ತು ಏನಾಗುತ್ತೆ ಸ್ವಲ್ಪ ಮಾನಸಿಕವಾಗಿ ಅಂದರೆ ನರ ದೌರ್ಬಲ್ಯ, ಅಂದರೆ ತುಂಬ ಮೈಗ್ರೇನ್ ಬರೋದು, ಈ ಥರದ ಸಮಸ್ಯೆಗಳಾಗೋದು, ಮತ್ತು ಚರ್ಮ ವ್ಯಾಧಿಗಳು ಕೂಡ ಬರುವ ಸಾಧ್ಯತೆಗಳಿರುತ್ತೆ. ಹೊರಭಾಗದ ಅಂದರೆ ಚರ್ಮದ ಮೇಲೆ ರ್ಯಾಷಸ್ ಬರೋದು, ಇಲ್ಲಾಂದರೆ ಚರ್ಮ ಸ್ಕಿನ್ ಅಲರ್ಜೀಸ್ ಆಗೋದು, ಇದೆಲ್ಲ ನಾವು ನಿರೀಕ್ಷಣೆ ಮಾಡ್ಬೋದು. ಮತ್ತು ಪಾರ್ಟ್ನರ್ಶಿಪ್ ವ್ಯವಹಾರ, ಯಾರ್ಯಾರು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿದ್ದರೂ ಮಾತಿನಿಂದಾಗಿ ಸಮಸ್ಯೆಗಳಿಗೆ ಈಡಾಗುತ್ತೆ. ಪಾರ್ಟ್ನರ್ಶಿಪ್ ಒಂದು ಹಂತದಲ್ಲಿ ಸಮಸ್ಯೆಗೆ ಈಡಾಗಿ ಮುರಿಯುವ ಸಾಧ್ಯತೆ ಕೂಡ ಇರ್ಬೋದು. ಆದರೆ ಗುರುವಿನ ಸ್ಥಾನವೂ ಅಲ್ಲಿ ಇರೋದ್ರಿಂದ ಇವಾಗ ಇವರಿಗೆ ಗುರುಬಲ ಬೇರೆ ಬಂದಿದೆ, ಹಾಗಾಗಿ ಯಾವುದೋ ಒಂದು ರೀತಿಯಲ್ಲಿ ಸಂಧಾನವನ್ನು ಆಗುವ ಸಾಧ್ಯತೆಗಳಿದೆ. ಸೊ ಗುರು ಕಾಪಾಡುವ ಸಾಧ್ಯತೆ ಇದೆ. ಆದರೆ ಬುಧನ ಸ್ಥಿತಿ ಅಲ್ಲಿರೋದ್ರಿಂದ ಸ್ವಲ್ಪ ನಿಮ್ಮ ಮಾತಿನಿಂದಾಗಿ ಹಳೆಯ ಮಿತ್ರತ್ವ ಆಗಲಿ, ಹಳೆಯ ಸಂಬಂಧಗಳೆಲ್ಲ ಮುರಿದು ಬೀಳುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ನಿಮ್ಮ ವಾಣಿಯ ಮೇಲೆ ಮತ್ತು ನಿಮ್ಮ ಏನು ಮಾತಾಡ್ತೀರ ಅದ್ರ ಮೇಲೆ ಸ್ವಲ್ಪ ಕಂಟ್ರೋಲ್ ಇದ್ದರೆ ಸ್ವಲ್ಪ ಈ ರೀತಿಯ ಫಲಗಳನ್ನು ನಾವು ನಿರೀಕ್ಷಣೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಬುಧನಿಗೂ ಕೂಡ ನೀವು ಪರಿಹಾರ ಮಾಡ್ಕೊಳ್ಳೋದು ಇಲ್ಲಿ ಕಡ್ಡಾಯ ಅಂತ ಹೇಳ್ತೀನಿ. ಮತ್ತು ಬುಧ ಮತ್ತು ಶುಕ್ರನಿಗೆ ಇವೆರಡು
ಈಗ ಗುರು, ಇವರಿಗೆ ಗುರುವಿನ ಸ್ಥಾನ ಪರಿವರ್ತನೆ ಹೋದ ತಿಂಗಳು ಆಗಿರೋದ್ರಿಂದ ಸ್ವಲ್ಪ ತುಂಬ ಇವರಿಗೆ ಒಂಥರ ಎನರ್ಜಿ ಲೆವೆಲ್ ತುಂಬ ಜಾಸ್ತಿ ಇರುತ್ತೆ, ಮನೋಬಲ ಕಾನ್ಫಿಡೆನ್ಸ್ ತುಂಬ ಅದ್ಭುತವಾಗಿರುತ್ತೆ. ಇನ್ನೊಂದು ಥರ ಇವರಿಗೆ ಒಂದು ಎನರ್ಜಿ ಟಾನಿಕ್ ಕೊಟ್ಟಂಗೆ, ಅಂದರೆ ಇವರಿಗೆ ಆ ಎನರ್ಜಿ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿರೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಇವರಿಗೆ ಒಂದು ಮುನ್ನಡೆ ಮತ್ತು ಮನೋಬಲ ಚೆನ್ನಾಗಿದ್ದಾಗ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಇವರಿಗೆ ಅಂದ್ಕೊಂಡು ಆಗುವ ರೀತಿಯಲ್ಲಿ ಒಂದು ಹೋಪ್ಸ್ ಬರುತ್ತೆ. ಸೊ ಹಾಗಾಗಿ ಹಣಕಾಸಿನಾಗಲಿ ಮತ್ತು ಯಾರಾದರೂ ಒಂದು ಮದುವೆ ಮಾಡ್ಕೊಳ್ಳೋ ಪ್ಲ್ಯಾನ್ ಇದ್ದರೆ ಅವರಿಗೆ ಈ ವರ್ಷ ಮದುವೆ ಯೋಗ ಇದೆ, ಮತ್ತು ಸಂತಾನ ಭಾಗ್ಯ ಇಲ್ಲ ಅಂದರೆ ಸಂತಾನದ ಭಾಗ್ಯದ ಯೋಗ ಬರುತ್ತೆ. ಮತ್ತು ವ್ಯಾಪಾರದಲ್ಲಿ ಸ್ವಲ್ಪ ವ್ಯಾಪಾರದಲ್ಲಿ ಇಷ್ಟು ದಿವಸ ಅವರಿಗೆ ಕುಂಠಿತಿತ್ತು ಲಾಭ, ಇವಾಗ ಏನಾಗುತ್ತೆ ವ್ಯಾಪಾರದಲ್ಲಿ ತುಂಬ ಒಳ್ಳೆಯ ಲಾಭವನ್ನು ಬರುವ ದಿನಗಳಲ್ಲಿ ಅವರು ನಿರೀಕ್ಷಣೆ ಮಾಡ್ಬೋದು. ಮತ್ತು ಹಣಕಾಸಿನಲ್ಲಿ ಯಾರಾದರೂ ಇವರು ಏನು ಸಹಾಯ ಹಸ್ತ ಕೇಳಿದರೆ ಅವರು ಇಲ್ಲ ಅಂತ ಹೇಳೋದಿಲ್ಲ. ತುಂಬ ಒಳ್ಳೆಯ ಫಲವನ್ನು ಗುರು ಸಪ್ತಮದಲ್ಲಿದ್ದಾಗ ಮತ್ತು ಪತ್ನಿಯ ಮೂಲಕ ಲಾಭಗಳಾಗುವ ಸಾಧ್ಯತೆಗಳು ಕಾಣುತ್ತೆ. ಮತ್ತು ಹೊಸ ವಾಹನ ಖರೀದಿ ಯೋಗ ಬರುವಂಥ ದಿನಗಳಲ್ಲಿ ಗುರು ಒಂದು ವರ್ಷ ತುಂಬ ಒಳ್ಳೆಯ ಫಲವನ್ನು ನಾವು ವೃಷಭ ರಾಶಿಯವರಿಗೆ ಕೊಡ್ತಾನೆ, ಈ ತಿಂಗಳು ಕೊಡ್ತಾನೆ. ಆದರೆ ಏನಾಗುತ್ತೆ ಅಂದರೆ ಇವಾಗ ಇವರಿಗೆ ಅಷ್ಟಮದಲ್ಲಿ ಶನೇಶ್ವರನ ಸ್ಥಿತಿ, ಅಷ್ಟಮದಲ್ಲಿ ಶನೇಶ್ವರನ ಸ್ಥಿತಿ ಏನಂದರೆ ಸ್ವಲ್ಪ ಹಠಮಾರಿತನ ಮತ್ತು ಅವ್ರಿಗೇನಾಗುತ್ತೆ ಸ್ವಲ್ಪ ಬೇರೆ ಥರದಂದ್ರೆ ಧರ್ಮಬಾಹಿರ ಕೆಲಸ ಕಡೆಯಲ್ಲಿ ಪ್ರಚೋದನೆ ಮಾಡ್ತಾರೆ. ಅಂದರೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಇಷ್ಟು ದಿವಸ ಆಗದಿದ್ದರೆ ಶತಾಯ ಗತಾಯವಾಗಿ ಮಾಡುವಂಥ ಕಾರ್ಯ ಮಾಡುವಂಥ ಏನೋ ಮಾಡೋದು ಕೆಲಸ ಕಾರ್ಯ ಮಾಡಲೇಬೇಕು ಅಂತ ಒಂದು ನಿರ್ಧಾರ ಇರುತ್ತೆ. ಅಡ್ಡದಾರಿ ಹಿಡಿದಾದ್ರೂ ಮಾಡೋಣ, ಹೆಂಗಾರ ಮಾಡೋಣ ಅಂತೇಳಿ ಪ್ರತಿಷ್ಠೆ ಅಂತೀರಿ. ಹಾಂ, ಪ್ರತಿಷ್ಠೆ ಆಯಿತು. ಮತ್ತು ಇವಾಗ ಏನಾಗುತ್ತೆ ಅಷ್ಟಮದಲ್ಲಿದ್ದಾಗ ಇವಾಗ ಅಲ್ಲಿ ನೀವು ಧರ್ಮಬಾಹಿರ ಕಾರ್ಯಗಳಂದರೆ ನೀವು ಯಾವುದೋ ಒಂದು ಅಡ್ಡದಾರಿ ಹಿಡ್ಕೊಂಡು ದುಡ್ಡು ಮಾಡೋದು, ಸೊ ಈ ಥರದ್ದೆಲ್ಲ ನಿಮಗೆ ಪ್ರಚೋದನೆಗಳು ಒಳಗಾಗ್ತೀರಾ. ಸೊ ಹಾಗಾಗಿ ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ಮತ್ತು ಇವರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಇವರಿಗೆ ಮಲಿನತೆ ಮತ್ತು ಅವರ ಶುಚಿಯಾಗಿರಂಗಿಲ್ಲ ಸ್ವಲ್ಪ. ಈ ಕೆಲವೊಬ್ರು ಇರುತ್ತೆ ನೋಡಿ, ಒಬ್ಬರೊಬ್ಬರು ಒಂದಿನ ಸ್ನಾನ ಮಾಡಿದ್ರೆ ಮರುದಿನ ಸ್ನಾನ ಮಾಡೋದು, ಒಂದು ವಾರ ಬಿಟ್ಟು ಸ್ನಾನ ಮಾಡೋದು, ಆ ಥರದ ಭಾವನೆ ಇವರತ್ತಿರುತ್ತೆ. ಅಷ್ಟಮದಲ್ಲಿ ಇದ್ದಾಗ ಸ್ವಲ್ಪ ಹೊಟ್ಟೆ ಸಂಬಂಧಿತ ವ್ಯಾಧಿಗಳು, ಈ ಮೂಲ ವ್ಯಾಧಿಗಳಾಗಲಿ, ಈ ಥರದ್ದೆಲ್ಲ ರೋಗಗಳೆಲ್ಲ ಉಲ್ಬಣ ಆಗುವ ಸಾಧ್ಯತೆ ಇರುತ್ತೆ. ಅಷ್ಟಮದ ಶನಿ ಆರೋಗ್ಯದಲ್ಲಿ ವ್ಯತ್ಯಾಸ ಕೊಡುತ್ತೆ. ಸ್ವಲ್ಪ ನೀಟು ಕ್ಲೀನ್ನೆಸ್ ಇದ್ದರೆ ನಿಮಗೆ ಗುರುವಿನ ಸ್ಥಾನ ಪರಿವರ್ತನೆ ಆಗಿರೋದ್ರಿಂದ ತುಂಬ ಒಳ್ಳೆಯ ಫಲವನ್ನು ಕೊಡ್ತಾನೆ. ಆದರೆ ಅಷ್ಟಮದ ಶನಿ ಇರೋದ್ರಿಂದ ಸ್ವಲ್ಪ ಅದಕ್ಕೆ ವ್ಯತಿರಿಕ್ತವಾಗಿ ಫಲವನ್ನು ನಾವು ಇಲ್ಲಿ ನಿರೀಕ್ಷಣೆ ಮಾಡ್ಬೋದು. ಮತ್ತು ಬೇರೆಯವರ ಕೆಲಸಗಳಲ್ಲಿ ನೀವು ತಲೆ ಹಾಕೋದು, ಇಂಡೈರೆಕ್ಟಾಗಿ ನೋಡೋದು, ಅಂದರೆ ಬೇರೆಯವರ ಬಗ್ಗೆ ಗಮನ ಕೊಟ್ಟು ನೀವು ನಿಮ್ಮ ಇರುವಂಥ ಟ್ಯಾಲೆಂಟ್ನ ನೀವು ನಷ್ಟ ಮಾಡ್ಕೋಬೇಡಿ. ಯಾಕಂದರೆ ಇದನ್ನು ಅಡ್ಡದಾರಿ ಹಿಡ್ಕೊಂಡು ಈ ಥರ ಮಾಡುವಂಥ ಪ್ರವೃತ್ತಿ ನಿಮ್ಮ ಹತ್ರ ಬರುತ್ತೆ. ಸೊ ಹಾಗಾಗಿ ಅದನ್ನು ಶಮನ ಮಾಡ್ಕೊಳ್ಳೋದ್ರಿಂದ, ಸ್ವಲ್ಪ ಶನೇಶ್ವರನಿಗೆ ಪರಿಹಾರ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯ ಫಲವನ್ನು ನಾವು ಇಲ್ಲಿ ನಿರೀಕ್ಷಣೆ ಮಾಡ್ಬೋದು. ಇಲ್ಲ ಅಂತಂದರೆ ಸ್ವಲ್ಪ ಅಷ್ಟಮದ ಶನಿ ಸ್ವಲ್ಪ ಕಷ್ಟನೇ ಅಂತ ಹೇಳ್ತೀವಿ. ಸೊ ಹಾಗಾಗಿ ಸ್ವಲ್ಪ ಶನೇಶ್ವರನಿಗೆ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಉತ್ತಮ ಫಲವನ್ನು ನಾವು ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ಏನಾಗುತ್ತೆ ಅಂದರೆ ಇವರಿಗೆ ಕುಜ ದಶಮದಲ್ಲಿದ್ದಾಗ, ಕುಜನ ಸ್ಥಿತಿ ದಶಮದಲ್ಲಿದ್ದಾಗ ಏನಾಗುತ್ತೆ ಸ್ವಲ್ಪ ಇವರಿಗೆ ಕ್ರೂರತ್ವ ಬರುತ್ತೆ. ಕ್ರೂರತ್ವ ಅಂದರೆ ಇವಾಗ ಒಂದು ಕೆಲಸ ಮಾಡಬೇಕಂದ್ರೆ ಯಾವುದೇ ರೀತಿಯ ದಾಮದಂಡ ಬೇರೆ ಏನೇ ಇರಲಿ ಅದನ್ನು ಬಳಕೆ ಮಾಡಿಕೊಂಡು ಕೆಲಸ ಸಾಧನೆ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದಿರ್ತಾರೆ. ಏನಾಗುತ್ತೆ ಇವರು ಕೆಳಗಡೆ ಕೆಲಸ ಮಾಡೋರಿಗೆ, ಯಾರೊಬ್ಬರು ಟೀಮ್ ಕಂಪ್ನಿಯಲ್ಲಿ ಟೀಮ್ ಲೀಡರ್ ಇರ್ತಾರೆ, ಇವರು ಕೆಳಗಡೆ ಕೆಲಸ ಮಾಡೋರಿಗೆ ಏನಾಗುತ್ತೆ ತುಂಬಾ ಕಷ್ಟ ಆಗುತ್ತೆ. ಇವರು ಪ್ರೆಷರು, ಇವ್ರಿಗೆ ತಡ್ಕೊಳಕ್ಕಾಗಲ್ಲ ಇವ್ರು ಕೊಡೋ ಕಾಟಕ್ಕೆ. ಸೊ ಹಾಗಾಗಿ ಆ ಕೆಲಸ ಕಾರ್ಯಗಳ ಸಾಧನೆ ಆಗುತ್ತೆ. ಯಾಕಂದರೆ ಕುಜನ ದಶಮದಲ್ಲಿದ್ದಾಗ ಒಂದು ಆ ಮನೋಬಲ ಇರುತ್ತೆ, ನಾವು ಮಾಡಲೇಬೇಕು, ನಾವು ಟಾರ್ಗೆಟ್ ರೀಚ್ ಮಾಡ್ಕೋಬೇಕಂತ ಆ ಭಾವನೆ, ಆ ಉದ್ವೇಗ, ಅಗ್ರೆಷನ್ಸ್ ಎಲ್ಲ ಇರುತ್ತೆ. ಇದರಿಂದಾಗಿ ನಿಮ್ಮ ಸಬಾರ್ಡಿನೇಟ್ಸ್ಗೆ ತುಂಬ ತೊಂದರೆ ಆಗುತ್ತೆ. ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಡಿಪ್ಲೊಮ್ಯಾಟಿಕ್ ಆಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಯಶಸ್ಸು ಖಂಡಿತ ಅಂತ ಹೇಳ್ತೀವಿ. ಮತ್ತು ಏನಾಗುತ್ತೆ ಇವರಿಗೆ ಆ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ ಇನ್ನು ಕುಜನ ಸ್ಥಿತಿ ಇರೋದರಿಂದ. ಮತ್ತು ಆಮೇಲೆ ಏನಾಗುತ್ತೆ ಭೂಮಿ ಸಂಬಂಧಿತ ಖರೀದಿಗಳು ಮಾಡುವಂಥ ಸ್ವಲ್ಪ ಅವಕಾಶಗಳು ಇವರಿಗೆ ಒದಗಿ ಬರುತ್ತೆ ಕುಜನ ಸ್ಥಿತಿ. ಯಾಕಂದರೆ ಇವ್ರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡೋದ್ರಿಂದ ಕಂಪನಿಯಿಂದ ರಿಕಗ್ನೇಷನ್ಸ್ ಕೂಡ ಸಿಗುತ್ತೆ ಅವರಿಗೆ. ಸೊ ಹಾಗಾಗಿ ಭೂಮಿ ಪ್ರಾಮಾಣಿಕತೆ ಪ್ರಾಮಾಣಿಕತೆ ಒಂದೇನಂದರೆ ಎಗ್ರೆಷನಿಂದ ಕೆಲಸ ಮಾಡ್ತಾ ಅಂದರೆ ಇವಾಗ ಒಂದು ಟಾರ್ಗೆಟ್ ರೀಚ್ ಮಾಡಬೇಕು ಅಂದಾಗ ಅದಕ್ಕೆ ಆ ಧೈರ್ಯ ಮನೋಬಲ ಅದನ್ನು ಅಗ್ರೆಷನಿಂದ ಮಾಡ್ಕೊಂಡು ಹೋಗೋ ಪ್ರವೃತ್ತಿ ಇರುತ್ತಲ್ಲ ಅದು ಕುಜ ಒದಗಿಸ್ಕೊಡ್ತಾನೆ. ಮತ್ತು ಹಿಂದೆ ಮಾಡಿದಂಥ ಶ್ರಮಕ್ಕೆ ಇವಾಗ ಪರಿಪೂರ್ಣವಾಗಿ ಫಲವನ್ನು ಕುಜನಿಂದ ನಾವು ನಿರೀಕ್ಷಣೆ ಮಾಡ್ಬೋದು. ಹಾಗಾಗಿ ಒಳ್ಳೆಯದೇ ಏನಿಲ್ಲ, ಕುಜನ ಸ್ಥಿತಿ ಒಳ್ಳೆಯದಿದೆ ಅಲ್ಲಿ ಫಲ ಕೊಡ್ತಾನೆ. ಆದರೆ ಇವರು ಓವರ್ ಎಗ್ರೆಷನಿಂದ ಸಮಸ್ಯೆ ಆಗುವ ಕೆಲಸ ನೀವು ಕೆಡಿಸ್ಕೊಳ್ಬೇಡಿ ಅಂತ ಹೇಳೋದು. ಆದ್ದರಿಂದ ತುಂಬ ಒಳ್ಳೆಯ ಫಲ ಕೊಡ್ತಾನೆ ಕುಜನ, ಏನು ಸಮಸ್ಯೆ ಇಲ್ಲ. ಆದರೆ ಕೇತು ನವಮದಲ್ಲಿದ್ದಾಗ ಏನಾಗುತ್ತೆ ಸ್ವಲ್ಪ ಇವರಿಗೆ ಆ ಲಕ್ ಫ್ಯಾಕ್ಟರ್ನ ಕಮ್ಮಿ ಮಾಡ್ತಾನೆ. ಏನು ಮಾಡ್ತಾನೆ ಸ್ವಲ್ಪ ಅಡೆತಡೆ ಮಾಡೋದು, ಸ್ವಲ್ಪ ಕುಜನ ಕೇತು ಏನು ಮಾಡ್ತಾನೆ ಅಂದರೆ ನವಮದಲ್ಲಿದ್ದ ಭಾಗ್ಯವನ್ನು ನಷ್ಟ ಮಾಡಿ ಸ್ವಲ್ಪ ದಾರಿದ್ರ್ಯತನವನ್ನು ಕೊಡುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ಕೇತುವಿಗೆ ಪರಿಹಾರ ಮಾಡಿಕೊಂಡ್ರೆ ತುಂಬ ಒಳ್ಳೆಯ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಜೊತೆಗೆ ರಾಹು
ರಾಹುವಿನ ಸ್ಥಿತಿ ಇಲ್ಲಿ ತುಂಬ ಉತ್ತಮವಾಗಿದೆ. ರಾಹು ತೃತೀಯದಲ್ಲಿದ್ದಾಗ ಹಣಕಾಸಿನಲ್ಲಿ ಅಭಿವೃದ್ಧಿ ಕಾಣ್ತಾರೆ, ಹಣಕಾಸಿನ ಅಭಿವೃದ್ಧಿ ಕಾಣುತ್ತೆ. ಕುಟುಂಬದಲ್ಲಿ ಅಂದರೆ ಸ್ವಲ್ಪ ಇವರ ಭ್ರಾತೃಗಳಿಂದ ಅಂದರೆ ಅಣ್ಣ ತಮ್ಮಂದರಿಂದ ಸ್ವಲ್ಪ ಸಮಸ್ಯೆಗಳಾಗುತ್ತೆ, ಅವ್ರಿಗಿಂತ ತಿರಸ್ಕೃತ ಭಾವನೆ ಇರುತ್ತೆ, ಇವ್ರನ್ನ ಕಂಡ್ರೆ ಅವ್ರಿಗೆ ಅಷ್ಟು ಆಗೋದಿಲ್ಲ. ಸೊ ಅದರ ಭಾವನೆ ಸ್ವಲ್ಪ ಇರುತ್ತೆ. ಬಟ್ ಆದರೆ ತಾಯಿ ಆರೋಗ್ಯದಲ್ಲಿ ತುಂಬ ಉತ್ತಮವಾದ ಬೆಳವಣಿಗೆ ನೋಡ್ಬೋದು. ಬಟ್ ಅದರ ಮುನ್ನುಗ್ಗುವಿಕೆ ಇರುತ್ತೆ ಎಲ್ಲ ಕೆಲಸಗಳು. ರಾಹು ಕೂಡ ತುಂಬ ಒಳ್ಳೆಯ, ಯಾಕಂದರೆ ತೃತೀಯದಲ್ಲಿ ರಾಹು ಸ್ಥಿತನಾಗಿರೋದ್ರಿಂದ ನಾವು ಅದು ಕಾರ ಅಂದರೆ ಯಾವ ಮನುಷ್ಯಗೆ ಒಂದು ಕಾರ್ಯ ಮಾಡುವಂಥ ಭಾವನೆ ಅಂತ ಮೂರನೇ ಸ್ಥಾನ ಹೇಳುತ್ತೆ. ಸೊ ಆ ಮನೋಬಲ ಇವರಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ರಾಹುವಿನ ಸ್ಥಿತಿನಲ್ಲಿ ತುಂಬ ಉತ್ತಮವಾಗಿರೋದ್ರಿಂದ ತುಂಬ ಉತ್ತಮ ಫಲವನ್ನೇ ಒಟ್ಟಾರೆ ರಾಹು ಕೂಡ ಉತ್ತಮ ಫಲವನ್ನು ಕೊಡ್ತಾನೆ. ಇವರು ಯಾವ ರೀತಿ ಈ ಸಮಸ್ಯೆಗಳಿಗೆ ಪರಿಹಾರ ಯಾರು ಮಾಡ್ಕೋಬೇಕಂದ್ರೆ, ಒಂದು ಇವರಿಗೆ ಬುಧನ ಸ್ಥಿತಿ ಸಪ್ತಮದಲ್ಲಿರೋದ್ರಿಂದ ಮತ್ತು ಶುಕ್ರನ ಸ್ಥಿತಿ, ಇವೆರಡು ಸ್ಥಿತಿ ಸ್ವಲ್ಪ ಫಲವನ್ನು ಅಶುಭ ಫಲವನ್ನು ನಿರೀಕ್ಷಣೆ ಮಾಡೋದ್ರಿಂದ ಬುಧನಿಗೆ ಅಂದರೆ ವಿಷ್ಣು ಸಂಬಂಧಿತ ದೇವಸ್ಥಾನ ಅಂದರೆ ಲಕ್ಷ್ಮೀ ನರಸಿಂಹ ಇಲ್ಲಾಂದರೆ ಶ್ರೀನಿವಾಸ ಲಕ್ಷ್ಮೀ ದೇವಸ್ಥಾನಕ್ಕೆ ಅಂದರೆ ಬುಧ ಮತ್ತು ಶುಕ್ರ ಇಬ್ಬರಿಗೂ ಪರಿಹಾರ ಮಾಡ್ದಂಗೆ ಆಗುತ್ತೆ. ಬುಧನಿಗೆ ಪ್ರತಿ ಬುಧವಾರದ ದಿವಸ ನೀವು ಕೊಬ್ಬರಿ ಎಣ್ಣೆ ದೀಪನ ನವಗ್ರಹಗಳ ಹತ್ರ ರಾಹು ಕಾಲದಲ್ಲಿ ಹಚ್ಚೋದ್ರಿಂದ ತುಂಬ ಅದ್ಭುತವಾದ ನೀವು ಫಲವನ್ನು ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ಶನೈಶ್ಚರನಿಗೆ ಅಷ್ಟಮದಲ್ಲಿರೋದ್ರಿಂದ ಶನೈಶ್ಚರನಿಗೆ ನೀವೇನು ಮಾಡ್ಬೋದು, ಶನೈಶ್ಚರನಿಗೆ ಪ್ರತಿ ಶನಿವಾರದ ದಿವಸ ದಶರಥ ರಚಿತ ಶನೈಶ್ಚರನ ಅಷ್ಟೋತ್ತರ ಇರೋದ್ರಿಂದ ಅದನ್ನು ಪಠನೆ ಮಾಡಬೇಕು. ನೀವು ಪಠನೆ ಮಾಡುವಷ್ಟು ಪಠನೆ ಮಾಡ್ತಾ ಅದರಿಂದ ಸ್ವಲ್ಪ ಒಳ್ಳೆಯ ಪ್ರಭಾವವನ್ನು ಸ್ವಲ್ಪ ಈ ಥರ ಅಡ್ಡದಾರಿ ಹಿಡಿದು ಕೆಲಸ ಮಾಡೋದು ಮತ್ತು ಸ್ವಲ್ಪ ನೀವು ಧರ್ಮಬಾಹಿರ ಕೆಲಸಗಳು ಮಾಡೋದು ಇದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಯಾಕಂದರೆ ಮುಂದೆ ಶನೈಶ್ವರ ನವಮಕ್ಕೆ ಹೋದಾಗ ಈ ಫಲಗಳನ್ನ ಮುಂದೆ ಕೊಡ್ತಾನೆ. ಹಾಗಾಗಿ ನಾವೀಗ ಅಂದರೆ ಒಳ್ಳೆ ಧರ್ಮ ಮಾರ್ಗದಲ್ಲಿ ಒಳ್ಳೆ ರೀತಿಯಲ್ಲಿ ನಡೆದಾಗ ಮುಂದೆ ಬರುವಂತ ದಿನಗಳಲ್ಲಿ ತುಂಬಾ ಅದ್ಭುತವಾದ ಫಲವನ್ನು ನೀವು ನಿರೀಕ್ಷಣೆ ಮಾಡಿ. ಇವತ್ತಿಂದ ನೋಡೋದಲ್ಲ, ನಾವು ಮುಂದಿಂದ ಕೂಡ ವಿಚಾರ ಮಾಡಬೇಕಾಗತ್ತೆ. ಹಾಗಾಗಿ ವೃಷಭ ರಾಶಿಯವರಿಗೆ ಒಟ್ಟಾರೆ ಒಂದು ಮಿಶ್ರ ಫಲ ಅಂದ್ರೆ ಸ್ವಲ್ಪ ಉತ್ತಮವಾದ ಫಲವನ್ನೇ ನಾವು ಇಲ್ಲಿ ನಿರೀಕ್ಷಣೆ ಮಾಡಬಹುದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ವೃಷಭ ರಾಶಿಯವರಿಗೆ ನವೆಂಬರ್ ತಿಂಗಳು ಉತ್ತಮ ಫಲ ಅಂತ ಗುರುಜಿಯವರು ತಿಳಿಸಿದ್ದಾರೆ. ವೀಕ್ಷಕರೇ, ನಾನು ಮೊದಲೇ ಹೇಳಿದ್ದೀನಿ, ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ ಆ ಸಮಸ್ಯೆಗಳಿಗೆ ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಿ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ವೃಷಭ ರಾಶಿಯ ಫಲ ಗೋಚರ ಫಲವನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ. ನಮಸ್ಕಾರ.